ವೀಕ್ಷಕರೇ, ನಾವು ನಮ್ಮ ಸ್ಪ್ರೆಡ್ಶೀಟ್ನಲ್ಲಿ ಹಲವಾರು ರೀತಿಯ ಡೇಟಾವನ್ನು ಇನ್ಸರ್ಟ್ ಮಾಡಿರ್ತೀವಿ. ಉದಾಹರಣೆಗೆ ಟೆಕ್ಸ್ಟ್ ಆಗ್ಬೋದು, ನಂಬರ್ ಆಗ್ಬೋದು, ಅಥವಾ ಫಾರ್ಮುಲಾ ರಿಸಲ್ಟ್ ಆಗಿರ್ಬೋದು, ಹೀಗೆ ಹಲವಾರು ರೀತಿಯ ಡೇಟಾ ಆಗಿರ್ತೀವಿ. ಆದರೆ ಆ ಡೇಟಾ ಬಗ್ಗೆ ನಮಗೆ ಏನೋ ಒಂದು ಹೇಳೋದಿರುತ್ತೆ ಅಂತ ಆ ಕಮೆಂಟ್ ಅಂತ ಮಾಡಿ. ಕಮೆಂಟ್ ಯಾವಾಗಲೂ ಡಿಸ್ಪ್ಲೇ ಆಗೋದು ನಮಗೆ ಬೇಕಾಗಿರಲ್ಲ, ಮತ್ತು ಪ್ರಿಂಟಲ್ಲಿ ಕೂಡ ಬರೋದು ಬೇಕಾಗಿರಲ್ಲ. ಆದರೆ ಆ ಸೆಲ್ ಬಗ್ಗೆ ನಾವು ಕೆಲವೊಂದು ಮಾಹಿತಿಯನ್ನು ಬರೀಬೇಕಲ್ಲಿ. ಅದನ್ನು ಮಾಡೋದಕ್ಕೆ ನಮಗೆ ಇನ್ಸರ್ಟ್ ಕಮೆಂಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಆ ಕಮೆಂಟನ್ನು ಇನ್ಸರ್ಟ್ ಮಾಡೋದು ಹೇಗೆ ಅಂತ ಈಗ ನೋಡೋಣ. ಈಗ ನಾನು ಒಂದು ಸ್ಟೂಡೆಂಟ್ನ ಮಾರ್ಕ್ಸ್ ಬಗ್ಗೆ ಒಂದು ಕಮೆಂಟನ್ನು ಬರೀಬೇಕು. ಎಲಿಜಿಬಲ್ ಸ್ಟೂಡೆಂಟ್ನ ಮಾರ್ಕ್ 120 ಬಂದಿದೆ, ನಾನು ಆ ಸ್ಟೂಡೆಂಟ್ ಮಾರ್ಕಿಗೆ ಒಂದು ಕಮೆಂಟ್ ಹಾಕಬೇಕು. ಅಲ್ಲಿ ನೋಡಿ ಆ ಸೆಲ್ ಯಾವ ಸೆಲ್ಗೆ ನಾವು ಕಮೆಂಟನ್ನು ಹಾಕಬೇಕು, ಆ ಸೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಸೆಲ್ ಆ್ಯಕ್ಟಿವ್ ಆಗಿರುತ್ತೆ. ಇಲ್ಲಿ ನಾವು G5 ಅಂತ ನೋಡ್ತಾ ಇದ್ದೀವಿ. ಸೊ G5ಗೆ ನಾನು ಕಮೆಂಟ್ ಹಾಕ್ತಾ ಇದ್ದೀನಿ. ಈ ಕಮೆಂಟನ್ನು ನಾವು ಹಾಕೋದು ಮೂರು ವಿಧದಲ್ಲಿ ಮಾಡ್ಬೋದು. ಒಂದು, ಇನ್ಸರ್ಟ್ ಮೆನುವಿಂದ ಕಮೆಂಟ್ ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಕಂಟ್ರೋಲ್ ಆಲ್ಟ್ ಸಿ ಅನ್ನೋದು ಕೂಡ ಒಂದು ಕೀಬೋರ್ಡ್ ಶಾರ್ಟ್ಕಟ್ ಆಗಿದೆ. ಅಥವಾ ಆ ಸೆಲ್ ಮೇಲೆ ನಾವು ರೈಟ್ ಕ್ಲಿಕ್ ಮಾಡಿದ್ರೆ ನಮಗೆ ಇನ್ಸರ್ಟ್ ಕಮೆಂಟ್ ಅನ್ನುವ ಆಪ್ಷನ್ ಕೂಡ ಸಿಗುತ್ತೆ. ಅದು ಎರಡನೇ ವಿಧಾನ. ಮತ್ತೊಂದು ವಿಧಾನ, ಸ್ಟ್ಯಾಂಡರ್ಡ್ ಟೂಲ್ ಬಾರ್ನಲ್ಲಿ ಇಲ್ಲಿ ನೋಡ್ತಾ ಇದ್ದೀವಿ ಒಂದು ಐಕಾನ್ ಕಾಣಿಸ್ತಾ ಇದೆ. ಐಕಾನ್ ಮೇಲೆ ನಾವು ಮೌಸನ್ನು ಮೂವ್ ಮಾಡಿದ್ರೆ ಕಮೆಂಟ್ ಅಂತ ಒಂದಿದೆ, ಅಲ್ಲಿ ಕೂಡ ಕ್ಲಿಕ್ ಮಾಡ್ಬೋದು. ಯಾವುದಾದ್ರೂ ವಿಧಾನದಲ್ಲಿ ನಾವು ಕಮೆಂಟನ್ನು ಇನ್ಸರ್ಟ್ ಮಾಡುವಾಗ ನಮಗೆ ಆ ಸೆಲ್ಲಿನ ಮೇಲ್ಭಾಗದಲ್ಲಿ ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಬರುತ್ತೆ, ಮತ್ತು ಅದರೊಳಗಡೆ ಕರ್ಸರ್ ಕೂಡ ಬ್ಲಿಂಕ್ ಆಗ್ತಿರುತ್ತೆ. ಅಲ್ಲಿ ನಾನು ಕಮೆಂಟ್ ಟೆಕ್ಸ್ಟನ್ನು ಎಂಟ್ರಿ ಮಾಡ್ತೀನಿ. ಟು ಬಿ ರಿವ್ಯೂಡ್ ಲೇಟರ್ ಅಂತ ನಾನು ಕಮೆಂಟ್ ಹಾಕಿದ್ದೀನಿ. ಈಗ ನಾನು ಎಂಟರ್ ಪ್ರೆಸ್ ಮಾಡೋದು, ಎಂಟರ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ. ಅದ್ರ ಬದಲು ನಾವು ಎಸ್ಕೇಪನ್ನು ಪ್ರೆಸ್ ಮಾಡಿದ್ರೆ ಆ ಕಮೆಂಟು ಇನ್ಸರ್ಟ್ ಆಗಿದೆ. ಮತ್ತು ನಾವು ನೋಡ್ಬೋದು ಆ ಸೆಲ್ಗೆ ಒಂದು ರೆಡ್ ಡಾಟ್ ಕೂಡ ಕಾಣಿಸ್ತಾ ಇದೆ. ಆ ರೆಡ್ ಡಾಟ್ ಇಂಡಿಕೇಟ್ಸ್ ಅಲ್ಲಿ ನಾನು ಕಮೆಂಟ್ ಬರ್ದಿದೆ ಅಂತ. ಈಗ ನಾವು ಕರ್ಸರನ್ನು ಆ ಸೆಲ್ ಮೇಲೆ ಮೂವ್ ಮಾಡಿದ್ರೆ ನಾವು ಏನು ಕಮೆಂಟ್ ಹಾಕಿರ್ತೀವೋ ಆ ಕಮೆಂಟ್ ನಮಗೆ ಕಾಣಿಸುತ್ತೆ. ಹೀಗೆ ನಾವು ಪ್ರಿಂಟ್ ಈ ಕಮೆಂಟ್ ಪ್ರಿಂಟಲ್ಲಿ ಕೂಡ ಬರೋದಿಲ್ಲ. ಹೀಗೆ ನಾವು ನಮ್ಮ ಸ್ಪ್ರೆಡ್ಶೀಟ್ಗೆ ಕೆಲವು ಮಾಹಿತಿಗಳನ್ನು ಕಮೆಂಟ್ ಮುಖಾಂತರ ಹಾಕ್ಬೋದು.